ಗುಡ್ ಮಾರ್ನಿಂಗ್, ನಾನು ಬೆಳಗ್ಗೆ ಬೆಳಗ್ಗೆನೆ ರೆಡಿಯಾಗಿದ್ದೀನಿ ಇಲ್ಲಿಗೆ ಹೋಗ್ಲಿಕ್ಕೆ ಅಂತಂದರೆ. ಸ್ವಲ್ಪ ಹುಣಸೂರಲ್ಲಿ ಕೆಲಸ ಇದೆ, ಆ ಕೆಲಸದಲ್ಲಿ ಮಾಡಿಕೊಂಡು ಮತ್ತು ನಾನು ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಕೂಡ ನೋಡ್ಬೋದು. ಮತ್ತು ಆಗಿನ ಸ್ವಲ್ಪ ಹುಷಾರು ಕೂಡ ಇಲ್ಲ, ಏನಕ್ಕೆ ಅಂದರೆ ಫುಲ್ಲು ಗಂಟಲೆಲ್ಲ ಒಂಥರ ಇಷ್ಟಿಷ್ಟು ಆತ್ರ ಥರ ಇಲ್ಲೆಲ್ಲ ಫುಲ್ ಆಗಿಬಿಟ್ಟಿದೆ, ನಾಲ್ಗೆ ಇಲ್ಲ, ಅದು ಗಂಟಲು ಕೂಡ ನೋವಿದೆ, ಊಟ ಕೂಡ ಮಾಡೋಕ್ಕಾಗ್ತಿಲ್ಲ, ನೀರು ಕುಡಿದ್ರು ಕೂಡ ನೋವಾಗ್ತಿದೆ. ಅದಕ್ಕೆ ಒಂದ್ಸರಿ ಗಂಟಲು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋಗ್ತಿದ್ದೀನಿ. ಏನಾದರೂ ಸ್ವಲ್ಪ ಈ ಸೈಡ್ ಒಂಥರ ಕ್ಯೂರ್ ಥರ ಇದೆ ನೋಡಿ, ಅದು ಅಳ್ಕೊಬಿಟ್ರೆ ಸಾಕು. ಮತ್ತು ಅವತ್ತು ಎಲ್ಲೋ ಜಾತ್ರೆಗೆ ಹೋಗಿದ್ದಲ್ವಾ, ಅಲ್ಲಿ ಏನು ನಾವು ಏನು ತಿನ್ನೋಕೆ ಕುಡಿಯೋಕ್ಕೆ ಹೋಗೋಲ್ಲ, ಸೈಡು ಫ್ರೆಂಡ್ ಮನೆಗೆ ಹೋಗಿರ್ಬೇಕಾದ್ರೆ ನೀರು ಇಸ್ಕೊಂಡು ಬಿಡಿದೆ ಅಷ್ಟೇ. ಅವತ್ತಿನಿಂದ ಫುಲ್ಲು ಗಂಟಲು ನೋವು, ಮತ್ತು ಗಂಟಲಲ್ಲೆಲ್ಲ ಏನೋ ಹೇಳ್ತಾರೆ, ಅಥವಾ ನಮ್ಮ ಹಳ್ಳಿ ಸೈಡ್ ಅಕ್ರೆ ಆಗತ್ತಂತಾರೆ, ಆ ಒಂಥರ ಗುಂಡು ಗುಂಡು ರೀತಿ ಆಗ್ಬಿಟ್ಟಿದೆ ಇಲ್ಲೆಲ್ಲ, ನಾಲ್ಗೆ ಅರ್ಧ ನಾಲ್ಗೆವರೆಗೂ. ಹಾಗೆಯೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮತ್ತು ನಾನು ಏನೆಲ್ಲ ಸ್ವಲ್ಪ ಏನೋ ವಸ್ತುಗಳನ್ನ ತಗೋಬೇಕು ಅವ್ರಿಗೆ, ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಬುಜ್ಜಿ, ಶೈಲು, ಮೂರು ಜನ ಹೋಗ್ತೀನಿ. ಶೈಲಿಗೂ ಕೂಡ ಹುಷಾರಿಲ್ಲ, ಶೈಲಿಗೂ ಕೂಡ ಅಲ್ಲೇನೋ ನೋವಂತೆ. ಮತ್ತು ಬುಜ್ಜಿ ಮನೆಗೆ ಶೀತ ಆಗಿದೆ, ನನಗೆ ಬುಜ್ಜಿಗೆ ಎಲ್ಲರಿಗೂ ಶೀತ ಆಗಿದೆ, ಮತ್ತು ನಂಗೆ ಗಂಟಲು ನೋವು ಕೂಡ ಇದೆ. ಶೈಲು ಎಲ್ಲ ಶೈಲಿನ ಅಲ್ಲಿ ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗಬೇಕು, ಎರಡೆರಡು ಹಾಸ್ಪಿಟ್ಲಿಗೆ ಹೋಗಬೇಕು. ಬುಜ್ಜಿ ನಿಮಗೆ ತೋರಿಸ್ಬೇಕಾದ್ರೆ ಮೂರನೇ ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕು, ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ. ಅಂದರೆ ಮಕ್ಳಿಗೆ ತೋರೋ ಹಾಸ್ಪಿಟ್ಲೇ ಬೇರೆ ಇರುತ್ತೆ, ನಾನು ಗಂಟಲು ತೋರಿಸೋ ಡಾಕ್ಟ್ರೇ ಬೇರೆ, ಶೈಲಿಗಲ್ಲಿ ನೋಡೋ ಡಾಕ್ಟ್ರೇ ಬೇರೆ. ಹಾಗಾಗಿ ಎಲ್ಲ ಕಡೆ ಹೋಗಿ ತೋರಿಸ್ಕೊಂಡು ಬರಬೇಕಾಗತ್ತೆ. ಮತ್ತು ನನಗೂ ಕೂಡ ಒಂದು ಏ ಥರ ಹೇರ್ ಸ್ಟೈಲ್ ಮಾಡಿ 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 ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ಡಿಫ್ರೆಂಟಾಗಿ ಮಾಡಿದ್ದೀನಿ. ನಾನು ಈ ಸೈಡ್ ಕರಪ್ ತೆಗಿದ್ದೀನಿ, ಈ ಲೆಫ್ಟ್ ಸೈಡ್ ತೆಗೆದಿದ್ದೀನಿ, ಮೊದಲು ರೈಟ್ ಸೈಡ್ ತೆಗೆದಿದೆ. ಇದು ಒಂಥರ ಚೆನ್ನಾಗಿ ಕಾಣ್ತಿದೆ, ನನಗೆ ಯಾವ ಥರ ಏನಾದರೂ ಕೂರಿಸ್ಬೋದು ನನ್ನ ಕೂದಲು, ಆದರೆ ಇಲ್ಲ. ಮತ್ತು ಇವಾಗ ಜಡೆನ ಹಾಕ್ತಾಯಿದ್ದೀನಿ ನೋಡಿ, ಜಡೆ ಹಿಡ್ಬಿಟ್ಟು ಸ್ವಲ್ಪ ಹಾಕಿದ್ರೆ ಕೂದಲು ಹಾರಾಡಲ್ಲ, ಚೆನ್ನಾಗಿ ಕೂಡ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಜಡೆ ಹಾಕ್ಕೊಂಡಿದ್ದೀನಿ. ಓಕೆ ಬನ್ನಿ, ಇವಾಗ ಹೊರಡೋಣ. ರೆಡಿ ಆಯ್ತಾ ಪುಟ? ಎಸ್. ಬುಜ್ಜಿ ಬೇಬಿ ಬನ್ನಿ, ಮತ್ತೆ ಹೋಗೋಣ. ಬಾದಾ? ಏನು ಬಾದಾ ನೀನು? ಹ್ಞೂ, ಯಾವ್ದ್ರಲ್ಲಿ ಹೋಗೋಣ, ಬೈಕಲ್ಲ ಕಾರಲ್ಲ? ಪುಟ ಶಾಯ ಪಾಪಗೆ ನೀರು ತಗೊಂಡ? ಯಾವುದ್ರಲ್ಲಿ? ನಾನು ಬ್ಯಾಗ್ ತಗೊಂಡೆ, ಯಾಕೆಂದರೆ ಈ ಬ್ಯಾಗಲ್ಲಿ ಎಲ್ಲ ಇರುತ್ತೆ, ಅಕೌಂಟ್ ಬುಕ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ನಂದು ಪ್ರೂಫ್ ಪ್ರತಿಯೊಂದು ಕೂಡ ನಾನು ಯಾವಾಗಲೂ. ಅಯ್ಯೋ, ಹ್ಞೂ ಹೇಳು, ಬಾಯ್ ಹೇಳು. ಹುಚ್ಚು ಹುಚ್ಚು ಹುಚ್ಚು, ಹಾಯ್ ಅಂತ ಹೇಳು, ಹಾಯ್ ಅಂತ ಹೇಳು, ಹುಚ್ಚು. ಹಾಯ್ ಮೇಡಮ್, ಹಾಯ್ ಬಾಯ್ ಅಂತಿದ್ದೀನಿ ಹಾಯ್ ಹೇಳೋಕ್ಕೆ, ನಾನು ಹಾಗೆ ಹೇಳ್ಕೊಟ್ಬಿಟ್ಟೆ ಬಾಯ್ ಹೇಳು ಅಂತ. ನೋಡಿ, ಇದೊಂದು ಸಿಂಪಲ್ ಸ್ಯಾರಿ ತಗೊಂಡಿದ್ದೆ, ಇರಲಿ ಸುಮ್ಮನೆ ಅಲ್ವಾ, ಈ ಥರ ಎಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಥರ ನನಗೆ ಇದೇ ಇದಿಷ್ಟ. ಸಿಂಪಲ್ ಸಿಂಪಲ್ ಅಜ್ಜರ್ ಬಾರ್ಡ್ರ್ ಸೀರೆಗಳೆಲ್ಲ ತುಂಬ ಇದೆ, ನಾನು ಹಾಕ್ಕೊಳ್ಳೋದೇ ಇಲ್ಲ, ಇಷ್ಟ ಆಗೋದಿಲ್ಲ ಏನದೆಲ್ಲ ಉಟ್ಕೊಂಡು ಅಂತ. ಈ ಥರ ಸಿಂಪಲ್ ಇದ್ದರೆ ಹುಣಸೂರು ದರ್ಗ ಇಲ್ಲ ಎಲ್ಲ ಓಡಾಡ್ಬೇಕಾದ್ರೆ ಈ ಥರ ಸ್ಯಾರಿಗಳು ಹಾಕೋದು ಅಂತ ತಗೊಂಡಿದ್ದೀನಿ. ಇದನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋಕ್ಕೆ ಇದನ್ನು ಕೂಡ ಕೊಡಬೇಕು, ತುಂಬಾ ಕೆಲಸಗಳಿದೆ ಇವತ್ತು, ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು. ರೆಡಿ, ಬೀಗ ತಗೊಂಡಮ್ಮ. ಫ್ಯಾನ್ ಓಡ್ತಾ ಇರಲಿ, ಮನೆ ಒಳಗಡೆ ಶೆಕೆ ಅಲ್ವಾ, ಆಫ್ ಮಾಡ್ಲಾ? ಬುಜ್ಜಿ ಏನಕ್ಕೆ ಮಲ್ಕೋತಾ ಇದೀಯ ನೀನು? ಶೂ ಹಾಕ್ತೀಯ, ಚಪ್ಪಲ್ ಹಾಕ್ತೀಯೋ? ಬುಜ್ಜಿ ಶೂ ಬೇಕಾ ಚಪ್ಪಲ್ ಬೇಕೋ? ಬಾಟ ಏನದು ಬಾಟ ಬಾಟ ಅನ್ನೋದು ನೀನು, ಬೇಡ ಅಂತ ಹೇಳ ಕರೆಕ್ಟಾಗಿ. ಚಪ್ಪಲು ಪ್ಯಾಂಟ್ ಸರಿಯಾಗಿತ್ತು, ಚಪ್ಪಲ್ ಬೇಕಂತ ಪುಟ. ಏನಮ್ಮ ನೀನು ಗ್ಲಾಸ್ ಹಾಕಬೇಕಾ? ಗ್ಲಾಸ್ ನಿನ್ಗೆ ಇವಾಗ ಹಾಕೊಳಕ್ ಬರಲ್ಲ, ಬಿಡಿಸ್ಬಿಡ್ತೀಯ, ದೊಡ್ಡವನೈತಿಯಲ್ಲ, ಅವಾಗ ಹಾಕೊಳೆ. ಬೇಡ, ಮಮ್ಮ ಹಾಕಲಿ. ಮಮ್ಮ ಗಾಡಿ ಓಡಿಸ್ತಾರಲ್ವಾ, ಧೂಳು ಮತ್ತೆ ಎಲ್ಲ ಗಾಳಿ ಎಲ್ಲ ಜಾಸ್ತಿ ಬರುತ್ತಲ್ವಾ. ನೀನ್ ಗಾಡಿ ಓಡಿಸ್ತೀಯ? ಪ್ಯಾಂಟ್ ಆಯ್ತಮ್ಮ. ಸೂವಾಕ ಕರೆಕ್ಟಾಗಿ ನೀನು ಸಾಕು, ಕರೆಕ್ಟಾಗಿ ಸೂವಾಕ್ಸ್ಕೋ. ಹೋಯ್ತು ಮಮ್ಮನ ಪುಟ, ನೀನು ಅಲ್ಲಿ ಆಟ ಆಡ್ಕೋಗು. ಬುಜ್ಜಿ ಬೇಬಿ ಬರೋ ಗಂಟ ನೋಡಿ, ಪಾಪ ಹುಡುಗಿ ಬುಜ್ಜಿ ಜೊತೆನೆ ಆಟ ಆಡೋದಿವಳು, ಅವಳನ್ನ ಕರ್ಕೊಳಕ್ ಇಲ್ಲಿ ಯಾರಿಲ್ಲ. ಆಟ ಆಡ್ತಾ ಇರಲ್ಲಿ ಯಾರು ಮನೆ ತರವಾದ್ರು ಆಟ ಆಡ್ತಾ ಇರು, ನಾವು ಬುಜ್ಜಿ ಬಂದ್ಮೇಲೆ ಮತ್ತೆ ಬರೇ ಓಡು ಹೋಗು. ಪಾಪ ಅವ್ರ ಅಜ್ಜಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಹಾಗಾಗಿ ಅವಳು ನಮ್ಮನೇಲೇ ಇರ್ತಾಳೆ ಬುಜ್ಜಿ ಬೇಬಿ ಜೊತೆ. ಎನಿ ಟೈಮ್ ಸ್ಕೂಲ್ಗೆ ಹೋಗಲ್ಲ ಇನ್ನೂ ಚಿಕ್ಕ ಹುಡುಗಿ ನೋಡಿ, ಅವ್ನು ಕರ್ಕೊಬರಕ್ಕೆ ಹೋಗ್ತಾ ಇದ್ದಾನೆ, ಆ ಹುಡುಗಿನ ಬಿಟ್ಟಿರಲ್ಲ ಅವನು. ಎಲ್ಲ ಕರ್ಕೊಂಡು ಬರ್ತಿದ್ಯಾ ಬುಜ್ಜಿ? ಇವಾಗ ಬಿಟ್ಬಿಟ್ಟು ಬರ್ತಾ ಇದ್ದಾರೆ ಬೈಕ್ ತಗೊಂಡು ಹೋಗ್ತಾ ಇದೆ ಅಂತ. ಹೋಗಮ್ಮ ಹೋಗಲ್ಲ, ಆಟ ಆಡೋಗು, ದೀಪ ಅಮ್ಮವ್ರ ಹತ್ರ ಮನೆ ಹತ್ರ ಹೋಗಿ ಆಟ ಆಡು. ಏ ಹಿಂದೆ ಕೂರ್ಸು ಬಾ ಬಿಟ್ಟು, ಹಿಂದೆ ಕೂರಿಸು, ಹಿಂದೆ ಕೂರಿಸು ಬಾ ಬುಜ್ಜಿ. ಹತ್ತಿ ಹಿಂದೆ
ನಾವು ಇವಾಗ ಹೋಗ್ಬಿಟ್ಟು ಅಲ್ಲಿ ಡಾಕ್ಟ್ರ್ ಹತ್ರ ಹೋದ್ವು ಮೊದಲಿಗೆ. ಅಲ್ಲಿ ತುಂಬಾ ರಶ್ ಇದ್ರು, ರಶ್ ಇರೋದ್ರಿಂದ ಟೋಕನ್ ಇಸ್ಕೊಂಡು 18ನೇ ಟೋಕನು, ಇನ್ನೂ ತುಂಬ ಜನ ಇದಾರಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ಸ್ವಲ್ಪ ಬಟ್ಟೆಗಳನ್ನ ತಗೊಳ್ಳೋಣ ಅಂದ್ಬಿಟ್ಟು ಟ್ರೆಂಡ್ ಒಳಗಡೆ ಹೋದೋ. ಅಲ್ಲಿ ಒಳಗಡೆ ಹೋದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಯಾವುದನ್ನ ತಗೊಳ್ಳೋದು ಯಾವುದನ್ನ ತಗೊಳ್ಬಾರ್ದು ಗೊತ್ತಾಗ್ತಿರಲಿಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನಾನು ಒಂದ್ಸರಿ ತೋರಿಸಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಸ್ವಲ್ಪ ಕಾಸ್ಟ್ಲಿ, ಇಲ್ಲಿದೆ 1-1.5 ಸಾವಿರ, 700-800, 1.5 ಸಾವಿರ ಈ ಥರ ಎಲ್ಲ ಇದೆ. ಮತ್ತು ಮೆಟೀರಿಯಲ್ ಕೂಡ ಆಗಿದೆ ಅಲ್ವಾ, ನಾನೆಲ್ಲ ಹಾಗೆಯೇ ಒಂದು ಹಿಡಿದು ತೋರಿಸ್ನಲ್ಲ, ಇದು ಅರ್ಶಿನ ಕಲರ್ 1,700, ತುಂಬ ಕಾಸ್ಟ್ಲಿ. ಎಲ್ಲ ಕುರ್ತೀಸ್ ಎಲ್ಲ ಚೆನ್ನಾಗಿದೆ, ಕುರ್ತೀಸಲ್ಲಂತೂ ಸಖತ್ ಕಲೆಕ್ಷನ್ಗಳಿದೆ, ಬೇಜನ್ ಥರ ಇದೆ. ಇಲ್ಲಿ ಟ್ರೆಂಡಲ್ಲಿ ಬಂದದ್ದು ಜಾಸ್ತಿ ಇದೇನೆ, ವೆರೈಟಿ ವೆರೈಟಿ ಇದೆ, ಡಿಸೈನ್ ಡಿಸೈನ್ ಬೇರೆ ಬೇರೆ ಥರ ಇದೆ, ಒಳ್ಳೊಳ್ಳೆ ಪ್ಯಾಟರ್ನಲ್ಲಿ ಸೂಪರಾಗಿದೆ. ಒಂದು ಪಾಪು ಅಂತೂ ಬುಜ್ಜಿ ಜೊತೆ ಆಟ ಆಡೋಕ್ಕೆ ನಿಂತ್ಬಿಟ್ಟಿದ್ದಾನೆ. ಬುಜ್ಜಿ ಅಂತೂ ಒಳಗಡೆ ಗೊತ್ತಲ್ಲ, ಇಲ್ಲಂತ ಅವನುಗಳೇ ಓದ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ತಾ ಇದ್ದ ಅವನೇ. ಅಲ್ಲಿ ಲೆಗ್ಗಿನ್ಸ್ ಇದೆ, ಒಳ್ಳೊಳ್ಳೆ ಟಾಪ್ಗಳಿದೆ, ಕುರ್ತೀಸ್ ಇದೆ. ಇಲ್ಲಿಂದ ಎಲ್ಲ ನೋಡಿಬಿಟ್ಟು ನಾವು ಮೇಲ್ಗಡೆ ಹೋದ, ಇಲ್ಲಿ ಕೆಳಗಡೆ ಈ ಸದ್ಯಕ್ಕೆ ಇವಾಗ ಏನು ತೊಗೊಳ್ಳಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ಟು ತಗೊಂಡ್ವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದಕ್ಕಿಂತ ಒಂದು ಚೆಂದ ಅಂದರೆ ಶೈಲಿಗೆ ಜಾಸ್ತಿ ಲಾಂಗ್ ಈ ಥರ ಎಲ್ಲ ಇಷ್ಟ ಆಗಲ್ಲಲ್ವ. ಮೇಲ್ಗಡೆ ಎಲ್ಲ ಒಳ್ಳೊಳ್ಳೆ ಟೀ ಶರ್ಟ್ಗಳೆಲ್ಲ ಇರುತ್ತೆ, ಅಲ್ಲಿ ಟೀ ಶರ್ಟ್ ತೊಗೊಳ್ಳೋಣ ಅಂತ ಹೋದ್ವು ನೋಡಿ. ಬುಜ್ಜಿ ಎಷ್ಟು ಗೋಳು ಇಕ್ಕತ್ತಿದ್ದಾನೆ ಅಂತೇಳಿ ಸೈಲನ್ನ. ಒಳ್ಳೆ ಬ್ರಾಗಳು ಅಂತೂ ಸೂಪರಾಗಿದ್ದಾವೆ, ಒಳ್ಳೆ ಅಂದರೆ ಒಂದು ಬ್ರಾ ಬಂದು 500-600 ರೂಪಾಯಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿಯಾಗಿ ಕೂಡ ಇದೆ. ಇಲ್ಲೆಲ್ಲ ಬಂದು ಜಾಸ್ತಿ ಲೇಡೀಸ್ದೇ ಇರೋದು, ಜೆಂಟ್ಸ್ದು ಮೇಲಿದೆ. ಇನ್ನರ್ ವೇರ್ಗಳು ಒಂದು ಸೈಡ್ ಹಾಕಿರ್ತಾರೆ, ಒಳ್ಳೆ ತುಂಬ ಚೆನ್ನಾಗಿದೆ. ನಾವು ಯಾವ ಥರ ಬೇಕೋ ಅದನ್ನು ನೋಡಿ ತೊಗೊಳ್ಬೋದು ನೋಡಿ. ಇವಾಗ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲ ಕೆಳಗಡೆ ಏನು ತಗೊಳ್ಳಲಿಲ್ಲ ನೋಡಿ. ಬುಜ್ಜಿ ಹೋಗ್ಬಿಟ್ಟು ಯಾವ ಥರ ಎಳೆದು ಎಲ್ಲ ತಳ್ತಾಯಿದ್ದಾನೆ ಅಂತ. ಇವನಂತ ತುಂಟ ನಾನು ಎಲ್ಲೂ ನೋಡಿಲ್ಲ, ಅಲ್ಲಂತೂ ನಮಗೆ ಎಷ್ಟು ಕಾಟ ಕೊಟ್ಟ ಅಂದರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ. ಮತ್ತು ಅಲ್ಲೆಲ್ಲಿ ಒಂದು ಸ್ವಲ್ಪ ಜಾರ್ ಬಿಟ್ಟರೆ ಬಿದ್ದುಬಿಡ್ತಾನೋ ಅಥವಾ ಸ್ಟೆಪ್ಗಳಿದೆ ಈ ಥರನೇ ಆಗೋಯಿತು, ಸುಮ್ಮನೆ ನಮ್ಮನ್ನು ಓಡಾಡಿಸಿಟ್ಬಿಟ್ಟಿದ್ದಾರೆ ಬುಜ್ಜಿ ಬೇಬಿ ಬಂದು. ಅದನ್ನು ತಳ್ಳೋದು ಇದನ್ನು ತಳ್ಳೋದು ಎಳೆದಾಕೋದು ಇದೇ ಮಾಡ್ತಾ ಇದ್ದ ನೋಡಿ. ಇಲ್ಲೂ ಕೂಡ ಒಳ್ಳೊಳ್ಳೆ ಬಟ್ಟೆಗಳಿದೆ. ಅದು ಬುಜ್ಜಿ ಬೇಬಿಗಾಗಂಥದ್ದು ಇದೆಯಾ ನೋಡಿದೆ, ನೈಟ್ ಪ್ಯಾಂಟ್ ಎಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗ್ತೈತಿ, ಈಗ ತಗೊಂಡ್ರೆ ವೇಸ್ಟ್ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ. ಬುಜ್ಜಿ ಬೇಬಿಗೆ ನೋಡಿದ್ವು, ಬುಜ್ಜಿ ಬೇಬಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲ ದೊಡ್ಡ ದೊಡ್ಡದಿದೆ, ಸ್ವಲ್ಪ ಅವನ ಅಳತೆ ಕರೆಕ್ಟ್ ಪರ್ಫೆಕ್ಟ್ ಅನ್ನೋಂಥದ್ದು ನಮಗೆ ಸಿಗಲೇ ಇಲ್ಲ. ಮತ್ತು ಅವ್ನು ಇನ್ನೇನು ಬರ್ತಡೆಗೆಲ್ಲ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವು. ಮತ್ತು ಬುಜ್ಜಿ ಬೇಬಿಗೆ ಇನ್ನರ್ ವೇರ್ ಬೇಕಿತ್ತು, ಮೊದಲು ಒಂದು 4 ಇನ್ನರ್ ವೇರ್ ತಂದುಬಿಟ್ಟು ಅದು ಒಂಥರ ಚಡ್ಡಿ ಥರ ಇದೆ, ಪ್ಯಾಂಟ್ ಒಳಗಡೆ ಹಾಕೋಕ್ಕೆ ಆಗಲ್ಲ ಅವನಿಗೆ, ಹಾಗಾಗಿ ನೋಡಿದ್ವು ಅಲ್ಲಿ ಕೆಳಗಡೆ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನೋಡಿ. ಹೆಂಗೆ ಮಾಡ್ತಿದ್ದಾರೆ ಅಂತ ಎಲ್ಲ ಬಿಚ್ಚಾಕೋದು, ಎಲ್ಲ ಎಸೆಯೋದು, ಸೂ ಲೇಸ್ ಎಲ್ಲ ಕಿತ್ತಾಕೋದು ಕೂತ್ಕೊಂಡು ನೋಡಿ. ನನಗೆ ಕೊಡು ಗ್ಲಾಸ್ ಅಂತ ಕಿತ್ಕೊಳ್ತಾ ಇದ್ದಾನೆ ಇವಾಗ. ನಾವು ಅಲ್ಲಿ ಮೇಲ್ಗಡೆ ಎಲ್ಲ ಶೈಲಿಗೆ ಟೀ ಶರ್ಟ್ ಎಲ್ಲ ತಗೊಂಡು ಅದನ್ನೆಲ್ಲ ನಾನು ತೋರಿಸ್ಲೇ ಇಲ್ಲ. ಇಲ್ಲಿ ಬಂದುಬಿಟ್ಟು ಬುಜ್ಜಿಗೆ ಇನ್ನರ್ ವೇರ್ ಕೂಡ ತಗೊಂಡು ಬಿಲ್ ಹಾಕ್ಸ್ಕೊಂಡು ಬಂದಾಯಿತು. ಬಂದಮೇಲೆ ಇಲ್ಲಿ ಸೂಪರಾಗಿರುವಂಥ ಮಸಾಲೆ ಪುರಿ, ಪಾನಿಪುರಿ, ಸಮೋಸ, ಮತ್ತು ಇದು ದೊಡ್ಡ ಬೇಕ್ರಿ, ಇದು ಎಲ್ಲ ಥರದ ವೆರೈಟಿ ವೆರೈಟಿ ಸ್ವೀಟ್ಸ್ ಇದೆ. ಹಾಗಾಗಿ ಇಲ್ಲಿ ನಾವು ಮಸಾಲೆ ಪುರಿ ಕೂಡ ತಗೊಂಡಾಯಿತು. ಸ್ವೀಟ್ ಅಂತೂ ವೆರೈಟಿ ವೆರೈಟಿ ಸ್ವೀಟ್ ಇದೆ, ಯಾವುದು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಬಾಯಲ್ಲಿಟ್ಟರೆ ತುಪ್ಪದಂಗೆ ಕರ್ಗೋಗುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ, 1 ಕೆಜಿ ಏನೇ ಇದ್ರೂ ಒಂದೊಂದು ಪೀಸ್ಗೆ 30 ರೂಪಾಯಿ 25 ರೂಪಾಯಿ ಈ ರೀತಿ ಇತ್ತು. ನಾನು ಹಾಗಾದರೂ ಸ್ವಲ್ಪ ಎಲ್ಲ ತಗೊಂಡೆ, ಬುಜ್ಜಿ ಬೇಬಿಗೆ ಇಷ್ಟ ಆಗಿರುವಂಥ ಒಂದಷ್ಟು ಸ್ವೀಟ್ಸ್ ಎಲ್ಲ ತಗೊಂಡೆ. ಇಲ್ಲಿಂದ ಹೋಗ್ಬಿಟ್ಟು ನಂಗೆ ಚಾಕಿ ಕುಡಿ ಅಂದ್ಬಿಟ್ಟು ಒಳಗಡೆಯಿಂದ ನುಗ್ಗೋಗ್ತಾಯಿದ್ದಾನೆ. ಅವರು ಆ ಕಡೆಯಿಂದ ಕರ್ಕೊಂಡು ಬಂದು ಬಿಟ್ಬಿಟ್ಟೋದ್ರು, ಬಿಟ್ಬಿಟ್ಟು ಒಂದು ಸ್ವೀಟನ್ನು ಎತ್ಕೊಟ್ರು ತಿನ್ನಪ್ಪ ಅಂತೇಳಿ. ಬರ್ತಾನೇ ಇಲ್ಲ, ಅಲ್ಲೂ ಕೂಡ ಮನೆಗಿಂತ ಹೆಚ್ಚಾಗಿ ಆಡ್ತಾಯಿದ್ದಾನೆ.
ಯಪ್ಪ ಏನಕ್ಕಾದರೂ ಇಷ್ಟು ಕಾಟ ಕೊಡ್ತಿದ್ದಾನೋ ಅಂತ ಅನಿಸ್ಬಿಡ್ತು ನನಗಂತೂ. ಅವ್ನಿಗೆ ಇಷ್ಟವಾದದ್ದೆಲ್ಲ ತಗೊಂಡೆ, ಆದರೂ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಮತ್ತು ಖಾರ ಕೂಡ ಇದೆ, ವೆರೈಟಿ ಸ್ವೀಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಲ್ಪತ್ತರಿಂದ ಪಕ್ಕಕ್ಕೆ ಬಂದರೆ ಅಲ್ಲಿ ಬ್ಯಾಂಕ್ ಇದೆ ನೋಡಿ, ಆ ಬ್ಯಾಂಕ್ ಆ ಸೈಡ್, ಮತ್ತು ಪಕ್ಕದಲ್ಲೇ ವಿಕ್ರಮ್ ಹಾಸ್ಪಿಟ್ಲ್ ಕೂಡ ಇದೆ. ಅಂದರೆ ಅದು ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲಿ ಅಲ್ಲಿ ಬೇಕ್ರಿ ಇರೋದಂತೂ ಒಳ್ಳೊಳ್ಳೆ ಸ್ವೀಟು ಏನು ಬೇಕು ಎಲ್ಲ ಸಿಗುತ್ತೆ. ಅದಕ್ಕೇ ನಮ್ಮ ಬುಜ್ಜಿ ಬೇಬಿಗೆ ಏನು ಬೇಕು ಅದನ್ನೆಲ್ಲ ಸ್ವಲ್ಪ ತಗೊಂಡೆ. ಅಲ್ಲೇ ಆಯಿತು ಸುಮಾರು ಒಂದು 400 ರೂಪಾಯಿ ಬಿಲ್ ಆಯಿತು. ಅದರಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಯಾವ್ದು ನೋಡಿದ್ರು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಹೇಳ್ತಾನೆ. ನಾನು ಆದಷ್ಟು ಎಲ್ಲ ಥರ ಸ್ವೀಟ್ ಅವ್ನಿಗೆ ಏನೆಲ್ಲ ಬೇಕು ಅದನ್ನು ತಗೊಂಡೆ. ನಾನು ನೋಡಿದ್ರಲ್ಲ ಎಷ್ಟು ವೆರೈಟಿ ವೆರೈಟಿ ಸ್ವೀಟ್ಸ್ ಇದೆ ಅಂತ. ಮತ್ತು ಉಪ್ಪಿನಕಾಯಿ ಕೂಡ ತಗೊಂಡೆ, ಅದು ಮಿಕ್ಸು ಉಪ್ಪಿನಕಾಯಿ ಅಂತ ಹೇಳಿದ್ರು ಅದನ್ನು ಕೂಡ ತಗೊಂಡೆ. ನಾನು ತಗೊಂಡಂತು ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಬೇಕ್ರಿ ಹೆಸರು ನೋಡಿ, ಎಲ್ಲನೇ ಇದಕ್ಕೆ ಈ ಥರ ಹಾಕ್ಕೊಟ್ಟಿದ್ದಾರೆ. ಇದೆ ಮಸಾಲ ಪುರಿ, ಶೈಲು ಬಂದು ಪಾನಿಪುರಿ, ಚೆನ್ನಾಗಿತ್ತು. ಶೈಲು ನಾವೆಲ್ಲ ತಿಂದುಬಿಟ್ಟು ಅಲ್ಲನ್ನು ಕಿಳಿಸ್ಬೇಕು ಅಂದ್ಬಿಟ್ಟು ಹೋದ್ಲು ಶೈಲು ಗಲ್ಲು ನೋವಿದ್ದಲ್ಲೋ ಅಲ್ಲಿ ತೆಗಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟ ಕೊಟ್ಟ ಎಷ್ಟು ಕಾಟ ಕೊಟ್ಟರೆ ಅಂದರೆ ಬುಜ್ಜಿ ಬೇಬಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಅಷ್ಟು ಕಾಟ ಕೊಟ್ಬಿಟ್ಟಿದ್ದೀನಿ, ಹಾಕೊಂಡಿರೋ ಬಟ್ಟೆ ಎಲ್ಲ ಕೊಳೆ ಆಯಿತು, ಆ ರೀತಿ ಬಿದ್ದು ಒದ್ದಾಡಿದ್ದಾನೆ ಇಲ್ಲೆಲ್ಲ. ಶೈಲು ಬೇರೆ ಒಳಗಡೆ ಇದ್ದಾಳೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡಿ ಓಡಾಡಿ ನನ್ನನ್ನಂತೂ ಸುಸ್ತು ಮಾಡಿಬಿಟ್ಟ. ಎಲ್ಲಿ ಬಿದ್ದು ಬಿಡ್ತಾನೆ ಅನ್ನೋದೊಂದು ಭಯ ಬೇರೆ, ಎಲ್ಲ ಮೇಲುಗಡೆ ಫ್ಲೋರಲ್ಲಿ ಇರೋದಲ್ವಾ. ಹಾಗಾಗಿ ನಾನು ಹಾಸ್ಪಿಟ್ಲ್ ಒಳಗಡೆನೇ ಕರ್ಕೊಂಡು ಹೋದೆ, ಮುಂದೆ ಓನಾದರೂ ಅಲ್ಲೇ ಹಂಗೆ ಕೂತ್ಕೊಳ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲಂತೂ ನನಗಂತೂ ಹಿಡಿದು ಹಿಡಿದು ಸಾಕತ್ತೆ, ಅಲ್ಲಿರೋರೆಲ್ಲ ಬೇಕ್ರಿಯವರೆಲ್ಲ ನೋಡ್ತಾ ಇದ್ದಾರೆ, ಏನಕ್ಕೂ ಹಿಂಗೆ ಆಡ್ತೀಯ ಬಾಪ ಇಲ್ಲಿ ಬಾಪ ಇಲ್ಲಿ ಅಂದ್ಕೊಂಡು ಪಾಪ ಮನೇಲಿ ಹೆಂಗೆ ನೋಡ್ಕೋತೀರ ಇವನ್ನ, ಯಾವ ಥರ ಸಾಕ್ತೀರ ಅಂತ ಅವರೇ ಕೇಳ್ತಾ ಇದ್ದಾರೆ. ಅಂದರೆ ಏನು ಮಾಡೋದು ಮಕ್ಕಳು ಅಂದರೆ ಈಗೆಲ್ವ ಅಂತ ನಾನು ಹೇಳಿದೆ. ನೋಡಿ ಇಷ್ಟ ಆಯಿತು, ಇನ್ನು ಬೇರೆದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಹಾಸ್ಪಿಟ್ಲ್ ತೋರಿಸ್ತು ಪಾಪು ತೋರಿಸ್ತದೆ, ಇನ್ನೂ ಸ್ವಲ್ಪ ಕೆಲಸ ಮಾಡಿದ್ವು. ಓಕೆ ಬಾಯ್.